ಎಲ್ಲ ಸುಮಾರು ಇವಾಗ 50 ಜಾತಿ ಗಿಡಗಳಿದ್ದಾವೆ, ಇನ್ನೂ ಒಂದು 50 ಜಾತಿ ಗಿಡಗಳು ಇದರೊಳಗಡೆ ಬರೋವದವೆ. ಇದಕ್ಕೆ ನೀರಿಲ್ಲದ ಹೊಲ, ಕಾಡು ರೀತಿ ಕೃಷಿಗೆ ನಾವು ಹೆಜ್ಜೆ ಇಟ್ಟಾಗ ನಮ್ಮ ಮಾಡುವಿಕೆ, ನಮ್ಮ ಶ್ರಮ ಎಲ್ಲ ಕಡಿಮೆಯಾಗಿ ನಮಗೆ ರೈತರಿಗೆ ಏನಾದರೂ ಒಂದು ದುಡ್ಡು ಸಿಗದಿದ್ದರೆ ನಾವು ಹೊಲಕ್ಕೆ ಬೇಗ ಬಂದುಬಿಡ್ತೀವಿ. ನಾನು ಈ ಒಂದು ಭೂಮಿಯಲ್ಲಿ ಉಂಡಿದ್ದೇನೆ, ತಿಂದಿದ್ದೇನೆ, ಸವಿದಿದ್ದೇನೆ, ಏನಾದರೂ ಒಂದು ಕೊಡಬೇಕಲ್ಲ ಅಂತ ಒಂದು ತುಡಿತ ಈ ಮಾಡಲನ್ನು ಜನಗಳಿಗೆ ಕೊಡುತ್ತಿದ್ದೇನೆ. ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 2 ಸಿಲಿಂಡರ್ ಗಾಳಿ ಬೇಕು. ಪುಕ್ಷೆಟ್ಟೆ ಕುಡಿತಾ ಇದ್ದೀವಲ್ಲ, ಎಷ್ಟೊಂದು ಆಮ್ಲಜನಕದ ಉತ್ಪತ್ತಿ, ಆಮ್ಲಜನಕದ ಫ್ಯಾಕ್ಟ್ರಿ ಇದು. ನಮಸ್ತೆ, ನನ್ನ ಹೆಸರು ಹುಲಿಕೆರೆ ವಿಶ್ವೇಶ್ವರ ಸಜ್ಜನ್ ಅಂತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆ ಗ್ರಾಮ. ಈ ಒಂದು 3.5 ಎಕರೆಯ ಪರಿಚಯ ನಿಮಗೆ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಹೇಳಿದೆ ಸ್ಟ್ರಂಚ್ ಕಮ್ ಬಂಡ್ ಮೆಥೆಡ್ ಅಂತ. ಇದು ಸ್ಟ್ರಂಚು, ನಾವಿರ್ತಕ್ಕಂಥದ್ದು ಬಂಡು. ಈ ಸ್ಟ್ರಂಚಿನಿಂದ 3 ಅಡಿ ದೂರದಲ್ಲಿ ಒಂದೊಂದು ಗಿಡಗಳು ಹಾಕಿದ್ವಿ. ಟೋಟಲಿ 10 ಅಡಿಗೆ ಒಂದು ಗಿಡದಂತೆ ವಿನ್ಯಾಸ ಮಾಡಿದ್ವಿ. ಮರದ ಬೆಳೆಗಳಿಗೆ 20 ಅಡಿ ಅಂತರ ಕೊಟ್ಟಿದ್ದೀವಿ, ಗಿಡದ ಬೆಳೆಗಳಿಗೆ 10 ಅಡಿ ಅಂತರ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ ಸಪೋಟ, ಈ ಸಪೋಟದಿಂದ ಆ ಸಪೋಟಕ್ಕೆ 20 ಅಡಿ ದೂರ ಇದೆ. ಅದರ ಪಕ್ಕದಲ್ಲಿ ಒಂದು ನುಗ್ಗೆ, ಇದನ್ನು ಬೆಳೀತಾ ಹೋಗುತ್ತೆ. ಇದನ್ನು ಆಗಿಂದಾಗೆ ಸೊಪ್ಪು ತೆಗಿತೀವಿ, ಕಾಯರಿತೀವಿ. ಈ ನುಗ್ಗೆನ ಅಗಲೆಲ್ಲ ಕಟ್ ಮಾಡ್ತೀವಿ. 10 ಅಡಿ ಮಧ್ಯೆ ಒಂದೊಂದು ಹುಲ್ಲಿನ ಗಿಡಗಳು ಆ ಕಡೆ ಸೈಡ್ಗೆ ಹಾಕಿದ್ವಿ. ಈ ಕಡೆ ಸೈಡ್ ಹುಲ್ಲಿನ ಬೆಳೆಗಳು ಹಾಕಿಲ್ಲ. ಗಡ್ಡೆಗಳು, ತರಕಾರಿಗಳನ್ನ, ಬಳ್ಳಿಗಳನ್ನ ಬೆಳೆಸಲಿಕ್ಕೆ ಒಂದು ಈ ಕಡೆ ಭೂಮಿ ಬಿಟ್ಕೊಂಡಿದ್ವಿ. ಮಾರುತಿಯನ್ನು ಒಬ್ಬ ಗುಡೇಕೋಟೆ ಹುಡುಗ ನಮ್ಮ ಹತ್ರ ಬಂದ. ಆತ ವಿದ್ಯಾವಂತ, ಬೆಂಗಳೂರಿಗೆ ಹೋಗಿದ್ದ. ಅಪ್ಪನ ನೋಡಿಕೆ ಮಕ್ಕ ಊರಿಗೆ ಬಂದ. ನನ್ನ ಹತ್ರ ಬಂದಾಗ ನಿಂದು ಯಾವೂರಪ್ಪ ಅಂತ ಕೇಳಿದೆ. ಗುಡೇಕೋಟೆ ಅಂತ ಹೇಳಿದೆ. ಗುಡೇಕೋಟೆ ಪಕ್ಕದಾಗೆ ಮಹಾದೇವಪುರದಾಗೆ ನಮ್ಮ ಬೀಗತನ ಇತ್ತು. ಅಣ್ಣಯ್ಯ ನೀನು ಗುಡ್ದಾಗಿರೋದನ್ನೆಲ್ಲ ಕೇಳಿಸ್ಬಿಡಪ್ಪ ಅಂತ ಹೇಳಿದೆ. ಈಗ ಆ ಹುಡುಗ ಗುಡ್ಡದಲ್ಲಿ ಬೆಳೀತಕ್ಕಂಥ ಈ ಸೀತಾಫಲನ ಊರ ಪಕ್ಕದಲ್ಲೇ ಅವನು ಹೊಲಕ್ಕೆ ಇಳಿಸಿದ್ದಾನೆ. 1 ಎಕರೆಗೆ 2 ಲಕ್ಷ ಲಾಭ ಮಾಡ್ತಾ ಇದ್ದಾನೆ ಸರ್. ನಾವು ಈಗ ನಮ್ಮಲ್ಲೇ ಇರ್ತಕ್ಕಂಥ ಬೆಳೆಗಳನ್ನ ನಾವು ನೋಡೋದೇ ಇಲ್ಲ. ಹಾಗೆ ಇದು ಈ ಒಂದು ಸೀತಾಫಲನು ಇಲ್ಲಿ ಒಂದು 60 ಗಿಡಕ್ಕೆ ಜಾಗ ಕೊಟ್ಟಿದ್ದೀನಿ. ಇಲ್ಲಿ 60 ಗಿಡಗಳು, 2 ವೆರೈಟಿ, ಬಾಲಾನಗರ್ ವೆರೈಟಿ ಮತ್ತು MNK ಗೋಲ್ಡು, ಅವೆರಡೂ ಇದ್ದಾವೆ. MNK ಗೋಲ್ಡು ಹಿಂದಿನ ವರ್ಷ ಹಾಕಿದೆ, ಒಂದು 30. ಇವೆಲ್ಲ ಬಾಲಾನಗರ್ ವೆರೈಟಿ ಬರ್ತಾ ಇದ್ದಾವೆ. ನಾವಿಲ್ಲಿ ಸೀತಾಫಲನ ಸ್ವಲ್ಪ ನೀರಿನ ಆಶ್ರಯ ಇದ್ದರೆ, ಮುಂಗಂಡು ನೀರು ಕೊಟ್ಬಿಟ್ರೆ, ಅಡವೆಗೆ ಬರದೇ ಇದ್ದಾಗ ನಮ್ಮ ಸೀತಾಫಲ ಬಂದುಬಿಟ್ರೆ ಮಾರ್ಕೆಟ್ನೂ ಸಿಗ್ತದೆ. ಇದು ಮೇಕೆ ತಿನ್ನಲ್ಲ, ಕುರಿ ತಿಂಬಲ್ಲ, ದನ ತಿನ್ನೋದಲ್ಲ. ಅಂಥ ಅದ್ಭುತವಾದ ಒಂದು ಎಲೆನೂ ಹೌದು, ಬೀಜನೂ, ಔಷಧಿ ಗುಣ ಇರ್ತದೆ. ಈ ಹಣ್ಣಿನ ತಿರುಳಿನಲ್ಲಿ ಅದ್ಭುತ A ವಿಟಮಿನ್ ಇರುತ್ತೆ. ಹೆಣ್ಮಕ್ಳಿಗಂತೂ ಭಾಳ ಒಳ್ಳೆಯದು, ರಿಚ್ ಕ್ಯಾಲ್ಸಿಯಂ ಇರ್ತದೆ. ಅದ್ಭುತ ಔಷಧಿಗಳ ಭಂಡಾರ ಸರ್ ಸೀತಾಫಲನ. ಈ ರೀತಿ ಇವನು ಐಸ್ ಕ್ರೀಮ್ ಫ್ಯಾಕ್ಟ್ರಿಗೆ ಇದ್ರ ಪಲ್ಪ್ ಸಿಕ್ಕಾಪಟ್ಟೆ ಬೇಕಂತೆ. ನಾವು ಸೀತಾಫಲನ ಡಿಹೈಡ್ರೇಜೇಷನ್ ಮಾಡಿಬಿಟ್ಟು ಪಲ್ಪು ಡ್ರೈ ಮಾಡಿ ಯಾಕೆ ನಾವು ಮಾರುಕಟ್ಟೆ ಮಾಡಬಾರ್ದಂತ ಒಂದು ಸಣ್ಣ ಚಿಂತನೆ ಇದೆ. ಸ್ಟ್ರಂಚು 20 ಅಡಿಗೆ ಒಂದು ಸ್ಟ್ರಂಚ್ ಇದ್ದಾವೆ, 3 ಅಡಿ ಸುಮಾರು 2.5-3 ಅಡಿ ಆಳ ಇದ್ದಾವೆ, 3 ಅಡಿ ಅಗಲ ಇದ್ದಾವೆ ಈ ಸ್ಟ್ರಂಚ್ಗಳು. ಈ ಸ್ಟ್ರಂಚ್ನಲ್ಲಿ ನಮ್ಮಲ್ಲಿ ಊರು ಹೊರಗಡೆ ರೋಡ್ನಲ್ಲಿ ಈ ತೊಗರಿ ಕುಳ್ಳೆವು ಅದೆಲ್ಲ ಸಾಕಷ್ಟು ಹಾಕ್ಬಿಡ್ತಾರೆ ರೋಡ್ನಾಗೆ, ಒಕ್ಕಲು ಮಾಡ್ಕೊಂಡು. ಆ ವೇಸ್ಟ್ನೆಲ್ಲ ತಗೊಂಡು ಬಂದು 20 ಲೋಡು ಟ್ರ್ಯಾಕ್ಟ್ರಿ ಲೋಡು ಈ ಡ್ರೈನೇಜ್ಗೆಲ್ಲ ಈಗ 2 ವರ್ಷದಿಂದ ತುಂಬಿದ್ವಿ. ಕರಗಿ ಕರಗಿ ಕೆಳಗಡೆ ಹೋಗಿದೆ. ಗೊಬ್ಬರನೂ ಇಲ್ಲೇ ಸಿಗುತ್ತೆ. ಈ ಬರ್ತಕ್ಕಂಥ ನೀರು ಈ ಸ್ಟ್ರಂಚ್ಗಳನ್ನೆಲ್ಲ ತುಂಬ್ಕೊಂಡು ಹೋಗಿ ಕೊನೆಗೆ ಕೃಷಿ ಹೊಂಡ ಸೇರುತ್ತೆ. ಈಗ ಹಿಂದಿನ ವರ್ಷ ಈ ವರ್ಷ ಈ ಒಂದು ಡ್ರೈನೇಜ್ ತುಂಬತಕ್ಕಂಥ ಮಳೆನೂ ಬಂದಿಲ್ಲ. ಆದರೆ ಗಿಡಗಳು ಈ ಕಾಲದಾಗ ನಮಗೆ ಸೊಪ್ಪು ಕೊಡ್ತಾ ಇದ್ದಾವೆ, ಹಣ್ಣು ಕೊಡ್ತಾ ಇದ್ದಾವೆ. ಅಂದರೆ ನಾವು ನಮ್ಮಲ್ಲಿ ಸುರಿತಕ್ಕಂಥ ಮಳೆಯ ಹನಿಯ ಮುತ್ತುಗಳು ಒಂದು ಹನಿನೂ ಹೊರಗಡೆ ಹೋಗಬಾರದು, ಅವು ಅಲ್ಲೇ ಇಂಗಬೇಕು, ನುಂಗಬೇಕು. ಇಲ್ಲಿ ಹೆಚ್ಚಿನ ಒಂದು ಜೀವ ವೈವಿಧ್ಯತೆ ಇದನ್ನು ಹಾಗೆ ಬಿಡೋದ್ರಿಂದ ಹೆಚ್ಚಿನ ಇಲ್ಲಿ ಜಂತುಗಳು ಅಂದರೆ ಎರೆಹುಳುಗಳು, ದುಂಬಿಗಳು ಇವೆಲ್ಲ ಭಾಳ ಕೆಲಸ ಮಾಡ್ತವೆ. ಇಲಿಗಳು ಭಾಳ ಕೆಲಸ ಮಾಡ್ತವೆ. ಇಲ್ಲಿ ಕೆಲವು ನಾವು ಸಗಸೆ ಗಿಡಗಳು ಅಂತ ಹಾಕಿದ್ವಿ, ಚೊಗಚೆ ಅಂತಂತೀರಿ, ಆ ಗಿಡಗಳನ್ನೆಲ್ಲ ಬೇಸಿಗೆಯಲ್ಲಿ ಇಲಿಗಳು ಹಾಳು ಮಾಡಿಬಿಟ್ವು. ಇಲಿಗಳು ಹಾಳು ಮಾಡಿಬಿಟ್ವಲ್ಲ ಅಂತ ಒಂದು ಆಲೋಚನೆಯನ್ನು ಬಂತು. ಆದರೆ ಅದರಿಂದ ಉಪಯೋಗ ಏನಾಗ್ತಂದರೆ ಹೊಲದಲ್ಲಿ ಅನೇಕ ಬಿಲ್ಲುಗಳು, ಇಲಿಯ ಬಿಲ್ಲುಗಳು ನಿರ್ಮಾಣ ಆದವು.
ಹೆಚ್ಚಿನ ನೀರು ಇಂಗುವ ಸಾಮರ್ಥ್ಯ ನನ್ನ ಭೂಮಿಗೆ ಹೆಚ್ಚಾತು. ಇಲಿನೂ ನಮಗೆ ಶಕ್ತಿ ತುಂಬತಕ್ಕಂಥ ಸಹಕಾರಿ ಅಂತ ನನಗೆ ಗೊತ್ತಾಯ್ತು. ಇಲಿ ಅಂದರೆ ಅಪಾಯ, ಇಲಿ ಅಂದರೆ ವೇಸ್ಟು ಅಂತ ನಾವು ಅದಕ್ಕೆ ಬರೇ ದೂರ್ತಾ ಇದ್ದೀವಿ. ಆದರೆ ಇಲಿನೂ ಒಂದು ಒಳ್ಳೆಯ ಒಂದು ಕೃಷಿಗೆ ನಮಗೆ ಶಕ್ತಿನ ತುಂಬತಕ್ಕಂಥ ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತಾಯ್ತು. ಈ ರೀತಿ ಇಲ್ಲಿ ಇದು ಎಜ್ ಲೂಸರ್ನಿದು, ಅಲ್ಲಿ ಸ್ಟೈಲೋ ಹೆಮೆಟಾ ಇದೆ, ಇದನ್ನೆಲ್ಲ ಇವತ್ತು ಕೊಯ್ಕೊಂಡು ಹೋಗಿದ್ದೀವಿ ದನಗಳಿಗೆ, ಅಲ್ಲಿಂದ ಆ ಕಡೆ ನಾಳೆ ಕೊಯ್ತೀವಿ. ಹಿಂಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬರೋದ್ರಾಗೆ ಇನ್ನೊಂದು ಕಡೆಗೆ ಆಗಲೇ ಹುಲ್ಲು ಇಷ್ಟತ್ರ ಬೆಳೆದಿರ್ತತೆ. ಅಂದರೆ ನಿರಂತರ ನಮಗೆ ಹಸಿ ಮೇವು ದನಗಳಿಗೆ ಸಿಗ್ತಾಯಿತ್ತು ಇಲ್ಲಿ. ಅದನ್ನು ನಮಗೆ ಸಂಪತ್ತಲ್ಲ, ಮೇವೂ ಒಂದು ಸಂಪತ್ತು. ವರ್ಷ 100,000 ರೂಪಾಯಿ ಮೇವು ತಗೊಳ್ತಾ ಇದ್ದೆ, ಈ ವರ್ಷ 20,000ಕ್ಕೆ ಬಂದಿದ್ದೀನಿ. ಈ ವರ್ಷ ತಗೋಬಾರ್ದಂತ ತೀರ್ಮಾನ ಮಾಡ್ತಾ ಇದ್ದೀನಿ. ಅಂದರೆ ಈ ರೀತಿ ನಾವು ಒಂದು ಪಶುಪಾಲನೆ, ಕೃಷಿ ಮತ್ತು ಮರ ಗಿಡಗಳು ಇವೆಲ್ಲ ಬಯೋಡೈವರ್ಸಿಟಿ ಇದ್ದಾಗ ರೈತ ಸಬಲನಾಗುವ ಚಿಂತನೆಗಳನ್ನು ಮಾಡಬಹುದು ಅಂತ ನನ್ನ ಅನಿಸಿಕೆಗೆ ಇದೊಂದು ಪ್ರಯೋಗಾತ್ಮಕ ತೋಟ. ಸಣ್ಣ ಪುಟ್ಟ ತಪ್ಪುಗಳು ಜಾಸ್ತಿ ಇದ್ದಾವೆ, ಮುಂದಿನ ಒಂದು ವ್ಯವಸ್ಥೆಗಳಲ್ಲಿ ಅದನ್ನು ಬದಲಾಯಿಸ್ಕೊಳ್ಬಹುದು. ಇದು ನಮ್ಮ ಏರಿಯಾದ ಜನ ನೋಡಲಿ, ಇದನ್ನು ನೋಡಿ ಬದಲಿ ಆಗಲಿ ಅನ್ನುವ ಒಂದು ಕನಸಿಗೆ ಆಗಿ ಮಾಡಿರ್ತಕ್ಕಂಥ ತೋಟ. ನಂದಿನ್ನೇನು ನಿವೃತ್ತಿ ಸ್ಟೇಜು, ಆದರೂ ನಾನು ಈ ಒಂದು ಭೂಮಿಯಲ್ಲಿ ಉಂಡಿದ್ದೇನೆ, ತಿಂದಿದ್ದೇನೆ, ಸವಿದಿದ್ದೇನೆ, ಏನಾದರೂ ಒಂದು ಕೊಡಬೇಕಲ್ಲ ಅಂತ ಒಂದು ತುಡಿತ. ಇದು ನಮ್ಮ ತಮ್ಮನ ಹೊಲದಲ್ಲಿ ಈ ಮಾಡಲನ್ನು ಜನಗಳಿಗೆ ಕೊಡುತ್ತಿದ್ದೇನೆ. ಇದು ಸೀತಾಫಲ, ಅಲ್ಲಿ ನೋಡಿದ್ದು ರಾಮಫಲ, ಆಮೇಲೆ ಇದು ಲಕ್ಷ್ಮಣ ಫಲ. ಅವನ್ನು 3 ವೆರೈಟಿ ಇದ್ದಾವೆ, ಮಾವಿದೆ, ಹಲಸಿದೆ, ನಿಂಬೆ ಇದೆ, ಬಾಡ್ಬರಿಕ್ ಚೆರಿ ಇದೆ, ಆಮೇಲೆ ಹುಣಸೆ ಇದೆ, ಆಮೇಲೆ ಶತಾವರಿ ಇದೆ, ಆಮೇಲೆ ಇಲಾಚಿ ಗಿಡಗಳಿದ್ದಾವೆ ಈ ರೀತಿ, ಆಮೇಲೆ ದೊಡ್ಡಪತ್ರೆ ಇದೆ, ಬ್ರಯೋಫಿಲಮ್ ಇದೆ, ಹೀಗೆ ಅನೇಕ ವೆರೈಟಿ ಗಿಡಗಳು ಇದ್ರಾಗೆ ಇದ್ದಾವೆ. ಆಮೇಲೆ ಪೇರ್ಲ ಇದೆ ಈ ರೀತಿ ಅನೇಕ, ಆಮೇಲೆ ಗಜನಿಂಬೆ ಇದೆ, ಮೂಸುಂಬೆ ಇದೆ, ಆಮೇಲೆ ಮಾವಿದೆ, ಆಮೇಲೆ ಕಿರುನೆಲ್ಲಿ ಇದೆ, ಬೆಟ್ಟದ ನೆಲ್ಲಿ ಇದೆ, ಹಿಂಗೆ ಪಟ್ಟಿ ಉದ್ದಕ್ಕೆ ಹೋಗ್ತಲೇ ಇರುತ್ತೆ. ಈ ರೀತಿ ಅನೇಕ ಗಿಡಗಳು ಇಲ್ಲಿ, ಒಂದೇ ಜಾತಿ ಗಿಡಗಳು ಹೆಚ್ಚಿಲ್ಲ, ಗಿಡಗಳ ಸಂಖ್ಯೆ ಜಾಸ್ತಿ ಇದೆ, ಅನೇಕ ಜಾತಿ ಗಿಡಗಳಿದ್ದಾವೆ. ವರ್ಷದ ಎಲ್ಲ ಕಾಲದಲ್ಲೂ ಯಾವುದಾದ್ರೂ ಒಂದು ನಮಗೆ ಸಿಗ್ತಲೇ ಇರ್ತತೆ, ನಾವು ಇದ್ರಾಗೆ ಎಂಟ್ರಿ ಆಗ್ತಾ ಇರ್ತೀವಿ. ಆಗ ನಮಗೆ ನಾವು ಸಮೃದ್ಧಿ ಆಗ್ತೀವಿ, ಭೂಮಿನೂ ಚೆನ್ನಾಗಾಗುತ್ತೆ. ಯಾಕಂತಂದರೆ ಅದ್ರ ಎಲೆಗಳೆಲ್ಲ ಭೂಮಿ ಬೀಳೋದ್ರಿಂದ ಅಲ್ಲೇ ಹ್ಯೂಮಸ್ಸು ಬಯೋಕಾರ್ಬನ್ನು ಜಾಸ್ತಿ ಆಗಿ ಭೂಮಿ ಫೈಲ್ವಾನ್ ಆಗುತ್ತೆ. ಭೂಮಿ ಫೈಲ್ವಾನ್ ಆತಂದರೆ ನಾವು ಸಮೃದ್ಧಿ ಆಗ್ತೀವಿ. ಅಡವಿಯ ಮಣ್ಣಿನಲ್ಲಿ ಯಾವುದೇ ನ್ಯೂಟ್ರಿಯನ್ಸು ಕಡಿಮೆ ಇರಲ್ಲ, ಅಲ್ಲಿ ಏನು ಬೇಕಾಗಿಲ್ಲ. ನಾವು ಇಲ್ಲಿ ಕಾಡು ಜಾತಿ ಒಂದು ವಿನ್ಯಾಸ ನಿರ್ಮಾಣ ಮಾಡೋದ್ರಿಂದ ಸಹಜವಾಗಿಯೇ ಎರೆಹುಳುಗಳು ನಿರ್ಮಾಣ ಆಗ್ತವೆ. ಅಣುಜೀವಿಗಳು ಸಾಕಷ್ಟು ಕಸ ಅಲ್ಲೇ ಬೀಳೋದ್ರಿಂದ, ಅದರ ಎಲೆಗಳು ಹೆಚ್ಚಿನ ಪ್ರಮಾಣ ಬೀಳೋದ್ರಿಂದ, ಕಳೆಯೋದ್ರಿಂದ ಅಲ್ಲೇ ಸೂಕ್ಷ್ಮ ಜೀವಿಗಳೆಲ್ಲ ಉತ್ಪತ್ತಿ ಆಗ್ತವೆ. ಇದು ಒಂದು ಸ್ಟೈಲೋ ಹೆಮೆಟಾ ಅಂತ ನಮಗೆ ಈ ಮೇವಿನಲ್ಲಿ ಇದು ಒಂದು ಬೆರಕೆ ಸೊಪ್ಪಾಗಿ ಅದು ದನಗಳಿಗೆ ಹೋಗುತ್ತೆ, ಹಾಲು ಬಲವರ್ಧನೆ ಆಗುತ್ತೆ, ಬೇರೆ ಆಳವಾಗಿ ಬೀಳೋದ್ರಿಂದ ನೀರು ಸಂರಕ್ಷಣೆ ಮಾಡುತ್ತೆ. ಹಿಂಗೆ ಅನೇಕ ಜಾತಿ ಉಪಕಾರಿ ಆಗ್ತಕ್ಕಂಥ ಹುಲ್ಲಿನ ಬೆಳೆಗಳು ಇದ್ರಾಗದವೆ. ಎಲ್ಲದೂ ಈ ನಾವು ಹಾಗೆ ಬಿಟ್ಟಾಗ ಭೂಮಿಯಲ್ಲೇ ಎಲ್ಲ ಶಕ್ತಿಗಳು ತಾನೇ ತಾನಾಗಿ ನಿರ್ಮಾಣ ಆಗುತ್ತವೆ. ನಮ್ಮ ಎಂಟ್ರೆನ್ಸಿ ಕಡಿಮೆ ಇರಬೇಕಿಲ್ಲಿ, ನಾವು ಇಲ್ಲಿ ಅಡ್ಡಾಡ್ತಕ್ಕಂಥದ್ದು ಕಡಿಮೆ. ಇಲ್ಲಿ ಬೇಕಾದಾಗ ಮಾತ್ರ ಬರ್ತೀವಿ, ಹುಲ್ಲು ಕೊಯ್ಕೊಂಡು ಹೋಗ್ತೀವಿ, ತಿರುಗಿ ಇಲ್ಲೇನು ನಾವು ಜಾಸ್ತಿ ಇಲ್ಲಿ ನಾವು ಡಿಸ್ಟರ್ಬ್ ಮಾಡಲ್ಲ. ಆದ್ರೂ ಸಮೃದ್ಧವಾಗಿ ನಿಧಾನಗತಿಯಲ್ಲಿ ಇಲ್ಲಿಯ ವಾತಾವರಣಕ್ಕೆ ಸಂಬಂಧಿಸಿದಂತೆ ಬೆಳೀತಾ ಇದ್ದಾವೆ, ನಮಗೆ ಫಸಲು ಕೊಡ್ತಾ ಇದ್ದಾವೆ. ಏನಪ್ಪ ಇಷ್ಟೊಂದು ಹುಲ್ಲು ಬೆಳೆದಿದೆ ಅಂತ ಬಂದು ಜನ ಅಸಹ್ಯ ಪಡಬಹುದು. ಆದರೆ ಯಾವುದೇ ಗಿಡಕ್ಕೆ, ಇದು ಮಾವಿನ ಗಿಡ, ಇದು ದೊಡ್ಡದಾದ ಮೇಲೆ ಇದನ್ನ ಇದೇನಾಗುತ್ತೆ ಅಂದರೆ ಈ ಸುತ್ತಮುತ್ತ ಇರ್ತಕ್ಕಂಥ ಹುಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಇದ್ರ ಎಲೆನೆಲ್ಲ ಉದುರಿಸಿಬಿಟ್ಟು ಇಲ್ಲೇ ಹ್ಯೂಮಸ್ ಕ್ರಿಯೇಟ್ ಆಗಿಬಿಟ್ಟು ಭೂಮಿ ಅಲ್ಲೇ ಬಲವರ್ಧನೆ ಆಗುತ್ತೆ. ಇದನ್ನು ಹೀಗೆ ಬಿಟ್ಟಾಗ ತೇವಾಂಶ ಕಾಪಾಡುತ್ತೆ. ಇಲ್ಲಿ ಗಿಡಗಳಿಗೆ ಮರಗಳಿಗೆ ಈ ಒಂದು ಹುಲ್ಲುಗಳು ಏನದವಲ್ಲ, ಹುಲ್ಲಿನ ಜಾತಿ ಅವರು ಶತ್ರುಗಳಲ್ಲ, ಅವು ಸಪೋರ್ಟ್ ಮಾಡ್ತವೆ. ಇದನ್ನು ಸ್ವಲ್ಪ ನಿಯಂತ್ರಿಸಬೇಕೇ ಹೊರತು ಇದನ್ನು ಪೂರ್ತಿ ಕ್ಲೀನ್ ಮಾಡಬಾರ್ದು.
ಕ್ಲೀನ್ ಮಾಡಿದಷ್ಟು ಏನಾಗುತ್ತೆ ಅಂದರೆ ಈ ಗಿಡಗಳ ಬೇರುಗಳು ಹರಿದುಬಿಟ್ಟು ಇವಕ್ಕೆ ಆಪರೇಷನ್ ಮಾಡ್ದಂಗೆ ಆಗುತ್ತೆ. ಆಪರೇಷನ್ ಮಾಡಿದಾಗ ಅವನಿಗೆ ಬ್ರೆಡ್ ಬೇಕು, ಬಿಸ್ಕೆಟ್ ಬೇಕು, ಟಾನಿಕ್ ಬೇಕು ಅಂತ ವೆಚ್ಚಗಳೇ ಜಾಸ್ತಿ ಆಗ್ತವೆ. ಆವಾಗ ನಮಗೇನಾಗುತ್ತೆ ಅಂತಂದರೆ ಅವನ ಔಷಧಿಗಳು ಗೊಬ್ಬರಗಳು ಬೇಕಾಗುತ್ತೆ. ಇಲ್ಲಿ ನಾವು ಈ ನಿಂಬೆ ಗಿಡ ಇದು ಯಾವುದು ನಾವು ಏನು ಮಾಡಿಲ್ಲ, ಇಲ್ಲಿ ಬೇಕಾದಷ್ಟು ಕಳೆ ಇದೆ. ಈ ಕಳೆಗಳನ್ನ ಕಿತ್ತಿದ್ರೆ ಬಡ್ಡೆಗೆ ಹಾಕಿಬಿಟ್ರೆ ಇಲ್ಲೇ ಗೊಬ್ಬರ ತಯಾರಾಗುತ್ತೆ, ಇದ್ರ ಎಲೆ ಇಲ್ಲೇ ಬೀಳುತ್ತೆ. ಈ ಸಾವಯವ ಕೃಷಿ ಅಂತ ನಾವು ಅಂಬ್ತಾ ಇದ್ದೀವಿ. ಎಲೆಗಳನ್ನು ಬೇರಿಗೆ ತಿನ್ನಿಸುವ ಕಲೆ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಡಾಕ್ಟರ್ ಆಶ್ರೀ ಆನಂದ್ ಅವರು ಹೇಳಿದರು, ಅದು ನಮಗೆ ಸತ್ಯ ಅಂತ ಅನ್ನಿಸಿದೆ. ಈ ರೀತಿ ಈ ಈ ಗಿಡಗಳಿಗೆ ಮರಗಳದ ಬೆಳೆಗಳೇ ಇಲ್ಲಿ ಜಾಸ್ತಿ ವಿನ್ಯಾಸ ಮಾಡಿರೋದ್ರಿಂದ ಹುಲ್ಲಿನ ಬೆಳೆಗಳದವಲ್ಲ ವರ್ಷಕ್ಕೆ ಒಂದು ಎರಡು ಮೂರು ಸಲ ಕೊಯ್ಕೊಂಡು ಹೋಗ್ತೀವಿ ಅಷ್ಟೇ. ಇಲ್ಲಿ ಉಳುಮೆ ಇಲ್ಲ. ಉಳುಮೆ ಮಾಡಿದಾಗ ಮೇಲಿನ ಪದರಿನಲ್ಲಿ ಇರ್ತಕ್ಕಂಥ ಬೇರುಗಳೆಲ್ಲ ಹರಿದುಬಿಟ್ಟು ಈ ಗಿಡಗಳಿಗೆ ಭಾಳ ನೋವಾಗುತ್ತೆ, ಇಳುವರಿ ಮೇಲೂ ಪ್ರಭಾವ ಬೀರುತ್ತೆ ಅನ್ನುವ ಭಾವದಿಂದ ನಾವು ಯಾವುದೇ ಉಳುಮೆನೂ ಮಾಡೋದಿಲ್ಲ, ಕಳೆನೂ ತೆಗೆಯೋದಿಲ್ಲ. ಏನಂದರೆ ಇಲ್ಲಿ ಕತ್ತರಿಸ್ತೀವಿ ಹೂಲಿನ ಮೇಲಿನ ಪದರಿನಾಗೆ, ಅಷ್ಟು ಬಿಟ್ಟರೆ ಇಲ್ಲಿ ನಾವು ಏನೂ ಮಾಡಲ್ಲ. ಇದು ನನ್ನದಲ್ಲದ ಹೊಲ, ನನ್ನ ತಮ್ಮಂದಿದು ಹೊಲ. ಆದರೆ ನನಗೊಂದು ಕನಸಿತ್ತು, ಅಡವಿ ಆಡುತ್ತಾಯಿ ಮನೆ ಮಲತಾಯಿ ಅಂತ ಗಾದೆ ಕೇಳಿದ್ದೀವಿ. ಈ ರೀತಿ ಅಡವಿ ಜಾತಿ ಬೆಳೆಗಳನ್ನು ನಾಡಿಗೆ ಹಾಕ್ಕೊಂಬಿಟ್ಟು ಸಮೃದ್ಧಿ ಆಗ್ತಕ್ಕಂಥ ತಂತ್ರಗಳನ್ನು ನಾವು ಯಾಕೆ ರೂಪಿಸಿಕೊಳ್ಳಬಾರದು? ಈ ಒಂದು ತಂತ್ರವನ್ನೇ ನಮ್ಮ ಸಮೂಹದ, ನಮ್ಮ ಸುತ್ತಮುತ್ತಿನ, ನಮ್ಮ ಅಣ್ಣ ತಮ್ಮಗಳಾಗಿರ್ತಕ್ಕಂಥ ರೈತರಿಗೆ ತಿಳಿಸಬಾರದು ಅಂತ ಒಂದು ಆಲೋಚನೆ ಇತ್ತು. ಅದಕ್ಕೂ ಒಂದು ರೂಪ ಕೊಟ್ಟಿದ್ದೀನಿ. ಇದರಾಗ ಅನೇಕ ತಪ್ಪುಗಳಿವೆ, ಒಪ್ಪಿಕೊಳ್ತೀನಿ. ಆದರೆ ಆ ದಿಕ್ಕಿನ ಕಡೆಗೆ ಹೆಜ್ಜೆಗಳನ್ನು ಹಾಕಿದ್ದೇನೆ. ಈ ಒಂದು ತೋಟದಲ್ಲಿ 50 ಜಾತಿ ಗಿಡಗಳಿದ್ದಾವೆ, ಮರಗಿಡಗಳಿದ್ದಾವೆ, ಹುಲ್ಲುಗಳು ಜಾತಿಗಳಿದ್ದಾವೆ, ಔಷಧೀಯ ಗಿಡಗಳಿದ್ದಾವೆ, ಎಲ್ಲ ಸುಮಾರು ಇವಾಗ 50 ಜಾತಿ ಗಿಡಗಳಿದ್ದಾವೆ. ಇನ್ನೂ ಒಂದು 50 ಜಾತಿ ಗಿಡಗಳು ಇದರೊಳಗಡೆ ಬರೋವದವೆ. ಇದಕ್ಕೆ ನೀರಿಲ್ಲದ ಹೊಲ ಅಂದರೆ ಇರ್ತಕ್ಕಂಥ ಮಳೆ ಪ್ರಮಾಣನ ಆಧರಿಸಿ ಒಂದು ಹನಿನೂ ನೀರು ಹೊರಗಡೆ ಹೋಗದಂಗೆ ಈ ಪ್ರತಿ 20 ಅಡಿಗೊಂದೊಂದು ಡ್ರೈನೇಜ್ ಮಾಡಿದ್ದೀವಿ. ಈ ಬೇಲದ ಗಿಡ ಕಾಣಿಸ್ತತೆ, ಈ ಕಡೆ ಸೀತಾಫಲ ಕಾಣಿಸ್ತಾ ಇದೆ. ಗಿಡ ಮರ ಬಳ್ಳಿಗಳು ಭೂಮಿ ತಾಯಿಯ ಆಭರಣಗಳು ಅಂತಂತೀವಿ. ಆ ರೀತಿ ಜೊತೆಗೆ ನಮಗೆ ಹಸುಗಳಿದ್ದಾವೆ, ಹಸುಗಳಿಗೆ ಮೇವಾಗಲಿಕ್ಕೆ ಮಲಬರಿ ಇದೆ, ಇದೆಲ್ಲ ಇದು ಮಲಬರಿ. ಆಮೇಲೆ ನೇಪಿಯರ್ ಇದೆ, ಆಮೇಲೆ ಸ್ಟೈಲೋಹೆಮೆಟಾ ಇದೆ, ಆಮೇಲೆ ಎಜ್ ಲೂಸರ್ನ್ ಇದೆ, ಆಮೇಲೆ ಮೇವಿನ ಜೋಳ ಇದೆ, ಸುಬಾಬುಲ್ ಇದೆ. ಇವೆಲ್ಲ ಹಸುಗಳಿಗೆ ಬೇಕಾಗ್ತಕ್ಕಂಥ ಹುಲ್ಲಿ ಹುಲ್ಲಿನ ಜೊತೆಗೆ ಸೊಪ್ಪುಗಳು ಇದರೊಳಗೆ ಸೇರ್ತಾ ಇರ್ತವೆ. ಅಂದರೆ ಪಶುಪಾಲನೆಯಲ್ಲಿ ನಾವು ಏನು ಖರ್ಚು ಮಾಡ್ತೀವಲ್ಲ, ಖರ್ಚಿನ ವೆಚ್ಚ ತಗ್ಗಿಸಲು ಬೇಕಾಗ್ತಕ್ಕಂಥ ತಂತ್ರಗಳು ಇದರೊಳಗದವೆ. ಇದ್ರ ಜೊತೆಗೆ ಇಲ್ಲಿ ಎಲ್ಲ ಸೀಸನ್ಗೂ ಇಲ್ಲಿ ಒಳಗಡೆ ಬಂದರೆ ಏನಾದರೂ ಒಂದು ಸಿಕ್ಕೇ ಸಿಗ್ತತೆ ನಮಗೆ. ರೈತರಿಗೆ ಏನಾದರೂ ಒಂದು ದುಡ್ಡು ಸಿಗದಿದ್ದರೆ ನಾವು ಹೊಲಕ್ಕೆ ಬೇಗ ಬಂದುಬಿಡ್ತೀವಿ. ಒಂದು ಹಣ್ಣಿದ್ದರೆ ಮಕ್ಕಳು ಬೇಗ ಬಂದುಬಿಡ್ತಾರೆ. ಪ್ರತಿ ದಿನವೂ ಹೊಲಕ್ಕೆ ಭೇಟಿ ಕೊಡಬೇಕಪ್ಪ ಅಂದರೆ ಪ್ರತಿ ದಿನವೂ ಆ ಹೊಲದಲ್ಲಿ ಏನಾದರೂ ಒಂದು ನಮಗೆ ಸಿಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಈಗಿನ ಇದು 4ನೇ ವರ್ಷದ ತೋಟ ಆಗಿರೋದ್ರಿಂದ ಇನ್ನೊಂದು 2 ವರ್ಷ ಹೋಗಿಬಿಟ್ರೆ ಸಮೃದ್ಧಿ ಆಗುತ್ತೆ. ಈಗಾಗಲೇ ಸೀತಾಫಲ ಸಿಗ್ತಾ ಇದ್ದಾವೆ, ಬೇಲ ಸಿಗ್ತಾ ಇದ್ದಾವೆ, ನುಗ್ಗೆ ಸೊಪ್ಪು ಸಿಗ್ತಾ ಇದೆ, ಬಾಡ್ಬರಿ ಚೆರಿ ಸಿಗ್ತಾ ಇದ್ದಾವೆ. ಈ ರೀತಿ ಆಮೇಲೆ ಪ್ರತಿ ನಮಗೆ ಈಗ ಅದು ಹಸುಗಳಿಗೆ ಸಾಕಷ್ಟು ಮೇವು ಸಿಗ್ತಾ ಇದೆ. ಇವೆಲ್ಲ ಸಿಗ್ತಕ್ಕಂಥ ವ್ಯವಸ್ಥೆಗಳು ಇನ್ನು ಬರ್ತಾ ಬರ್ತಾ ಮುಂದೆ ಇದರಲ್ಲಿ ಗಡ್ಡೆ ಗೆಣಸುಗಳು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಗಡ್ಡೆ ಗೆಣಸುಗಳು ಆಹಾರಗಳೇ, ಗೊಬ್ಬರ ಹಾಕಬೇಕು. ಇವೆಲ್ಲ ತಂತ್ರಗಳು ಅಲ್ಲಿಲ್ಲ, ಅಡವಿಯಲ್ಲಿ ಇಲ್ಲ. ಈ ರೀತಿ ಕಾಡು ರೀತಿ ಕೃಷಿಗೆ ನಾವು ಹೆಜ್ಜೆ ಇಟ್ಟಾಗ ನಮ್ಮ ಮಾಡುವಿಕೆ, ನಮ್ಮ ಶ್ರಮ ಎಲ್ಲ ಕಡಿಮೆಯಾಗಿ ರೈತನಿಗೆ ಸಮೃದ್ಧಿ ತಂತ್ರಗಳು ಲಭ್ಯ ಆಗಬೇಕಾಗಿದೆ. ಅದಕ್ಕಾಗಿ ನಾನು ಬರ ಪ್ರದೇಶದವನು ಆಗಿರೋದ್ರಿಂದ ನಮ್ಮ ಬರದಲ್ಲೂ ಭದ್ರವಾಗಿ ಉಳಿಸುವ ತಂತ್ರ ಏನು ಅಂತಂತಂದರೆ ಈ ರೀತಿ ಕಾಡು ಜಾತಿ ಗಿಡಗಳದ್ದು ಇಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ, ಅದು ಅದೇನು ಗೆಣಸಿಂದು. ಇದು ನಮ್ಮ ಕೊಡಗಿನ ಶಿವಕುಮಾರ್ ಅಂತ ನಾನು ಹೇಳಿದೆ, ಉತ್ತರಿ ಗೆಣಸು ಅಂತ ಅವರು ಒಂದು ಗಡ್ಡೆ ತಂದು ಕೊಟ್ಟಿದ್ರು. ಇದನ್ನು ಹೇಗಪ್ಪ ಮಾಡಬೇಕು ಅಂತಂತಂದರೆ ಮಣ್ಣಿನಲ್ಲಿ ಇಟ್ಟು ಬಿಡಿ, ಮರೆತು ಬಿಡಿ ಅಂತ ಹೇಳಿದರು. ಬೇಸಿಗೆ ಕಾಲದಾಗ ನಾನು ನಮ್ಮ ತಮ್ಮ ಬಂದು ಒಂದು ಸ್ವಲ್ಪ ಕೆದರಿ ಇಲ್ಲಿ ಇಟ್ಟೋಗಿದ್ವಿ, ಇದು ಬೆಳೀತಾ ಇದೆ. ಇದನ್ನು 1 ವರ್ಷ ಬಿಟ್ಟು ನಂತರ ಮುಂದಿನ ವರ್ಷಕ್ಕೆ ತೆಗಿರಿ, ಮೊದಲೇ ವರ್ಷ ಒಂದಿಷ್ಟು ಗಡ್ಡೆ ಆಗುತ್ತೆ, ಇನ್ನೊಂದು ವರ್ಷ ಬಿಟ್ಟರೆ ಇನ್ನೂ ದೊಡ್ಡದಾಗುತ್ತೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಈ ರೀತಿ ಇದು ಅರಿಶಿಣನ ಹಾಕಿದ್ದೀವಿ, ಆಮೇಲೆ ಇದು ಮಾವಿನಕಾಯಿ ಶುಂಠಿ ಅದನ್ನು ಹಾಕಿದ್ದೀವಿ. ಇದು ಇಲ್ಲಿ ಇದು ದೊಡ್ಡ ಪತ್ರೆ, ಇದು ಒಂದು ಬೆಟ್ಟದ ನೆಲ್ಲಿ ಗಿಡ, ಮೊನ್ನೆ ಹಾಕಿದ್ದೀನಿ ಇದನ್ನು. ಇದು ದೊಡ್ಡ ಪತ್ರೆ,
ಮಾವು, ನುಗ್ಗೆ, ನಿಂಬೆ, ಮತ್ತು ಆ ಕಡೆ ಕಿರುನೆಲ್ಲಿ, ಬೆಟ್ಟದ ನೆಲ್ಲಿ, ಕವಳೆ, ಹುಣಸೆ, ಹೀಗೆ ಭಾಳ ಜಾತಿ ಗಿಡಗಳನ್ನ ಇದರಲ್ಲಿ ಹಾಕಿದ್ದೀವಿ. ಅವು ಬೆಳೀತಾ ಇದ್ದಾವೆ. ಇದು 4 ವರ್ಷದ ತೋಟ. ಇನ್ನು ಒಂದು 2 ವರ್ಷ ಆದ ನಂತರ ಇದು ನಿಮಗೆ ಸಮೃದ್ಧಿ ಹಂತಕ್ಕೆ ಸ್ವಲ್ಪ ಮಟ್ಟದ ತಲುಪೋದು. ಆವಾಗ ನಮಗೆ ನಿರೀಕ್ಷೆಗಳು, ನಾನು ಈ ನಿರೀಕ್ಷೆ ಇಟ್ಕೊಂಡಿಲ್ಲ. ಕಾರಣ ಅಂದರೆ ನಿರೀಕ್ಷೆಗಳೇ ನಮ್ಮನ್ನು ಬಡವರನ್ನಾಗಿ ಮಾಡುತ್ತವೆ. ಆ ರೀತಿ ಬರದೇ ಇದ್ದಾಗ ನಮಗೆ ಖೇದ ಉಂಟಾಗುತ್ತೆ, ಬೇಜಾರು ಉಂಟಾಗುತ್ತೆ. ಅದಕ್ಕಾಗಿ ನಿರೀಕ್ಷೆಗಳು ಇರಬಾರ್ದು ನಮಗೆ. ಮೇಯ್ನು ಈ ನಿರೀಕ್ಷೆಗಳಲ್ಲಿ ಬಂದದ್ದೆಲ್ಲ ಪ್ರಸಾದ ಅನ್ನುವ ಭಾವ ನನಗೆ. ಇಲ್ಲಿ ಅಷ್ಟು ಬರಬೇಕು, ಇಷ್ಟು ಬರಬೇಕು ಅಂತಂದರೆ ಇಲ್ಲಿ ಬರ್ತಕ್ಕಂಥ ಉಸಿರಿಗೆ ಲೆಕ್ಕ ಹಾಕಿದ್ದೇವೆಯಾ? ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 2 ಸಿಲಿಂಡ್ರ್ ಗಾಳಿ ಬೇಕು. ಪುಕ್ಷೆಟ್ಟೆ ಕುಡಿತಾ ಇದ್ದೀವಲ್ಲ, ಎಷ್ಟೊಂದು ಆಮ್ಲಜನಕದ ಉತ್ಪತ್ತಿ, ಆಮ್ಲಜನಕದ ಫ್ಯಾಕ್ಟ್ರಿ ಇದು. ಈ ಫ್ಯಾಕ್ಟ್ರಿನೇ ನಿರ್ಮಾಣ ಆಗುತ್ತೆ, ಸಮೂಹಕ್ಕೆ ಆಮ್ಲಜನಕ ಕೊಡ್ತೀವಿ, ಜೊತೆಗೆ ಹಣ್ಣು ಹಂಪಲು ಅದೆಲ್ಲ ಕೊಡ್ತೀವಿ, ಔಷಧಿ ಗಿಡಗಳು ಸಿಗ್ತವೆ, ಅನೇಕ ಒಂದು ಉಪಯೋಗಗಳಿದಾವೆ. ಎಲ್ಲವಕ್ಕೂ ಇದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಬೆಲೆ ಕಟ್ಟಲಾರದಷ್ಟು ನಮಗೆ ಈ ಭೂಮಿ ಕೊಡುತ್ತೆ. ಅನ್ನಪೂರ್ಣೇಶ್ವರಿನ ಇಲ್ಲಿ ಆರಾಧನೆ ಮುಖ್ಯ ಹೊರತು ಲಾಭ ನಷ್ಟ ಈ ವಾಣಿಜ್ಯಿಕವಾಗಿ ನಾನು ಚಿಂತನೆ ಮಾಡೇ ಇಲ್ಲ. ಮಳೆಗರದ ಹನಿ ಹನಿಗೆ ಭೂತಾಯಿ ಬರವಳೆ ಲೆಕ್ಕ, ಚಿಗುರೆಡದ ಎಲೆ ಎಲೆಗೆ ವನದೇವಿ ಇಡುವಳೆ ಲೆಕ್ಕ ಅಂತ ಒಂದು ಶುಭಮಂಗಳ ಸಿನಿಮಾದಾಗ ಹಾಡು ಕೇಳಿದ್ದೆ. ಹಂಗೆ ಇಲ್ಲಿ ಎಲ್ಲವೂ ಸ್ವಲ್ಪ 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 ಗಿಡಗಳಿರಬೇಕು. ಅವನ್ನ ಮೌಲ್ಯವರ್ಧನಾ ತಂತ್ರಗಳಿಗೆ ಅಳವಡಿಸಬೇಕು, ಮಾರಾಟ ಕೌಶಲ್ಯ ಕಲ್ತ್ಕೋಬೇಕು. ನನಗೆ 4 ಜನ ಮಹಿಳೆಯರು ಮನೆಯಲ್ಲಿದ್ದಾರೆ, ಅವರಿಗೆ ನಿರಂತರ ಕೆಲಸ ಕೊಟ್ಟಿದ್ದೀವಿ. ಇವೆಲ್ಲ ವಸ್ತುಗಳು ಮೌಲ್ಯವರ್ಧನ ಮಾಡಿಬಿಟ್ಟು ಸ್ವಲ್ಪ ಬೆಳೆದ್ರೂ ನಾವು ಅದಕ್ಕೊಂದು ತಂತ್ರಗಾರಿಕೆ ಕೊಟ್ಟು ಮೌಲ್ಯವರ್ಧನ ರೂಪ ಕೊಟ್ಟು, ಈಗ ಈ ನುಗ್ಗಿ ಸೊಪ್ಪಿದೆ, ನುಗ್ಗಿ ಕಾಯಿ ಮಾರೋದಕ್ಕೂ ನುಗ್ಗಿ ಸೊಪ್ಪು ಮಾರೋದಕ್ಕೂ ವ್ಯತ್ಯಾಸ ಇದೆ. ಈ ನುಗ್ಗಿ ಸೊಪ್ಪನ್ನ ಒಣಗಿಸಿ ಡ್ರೈ ಮಾಡಿ ಇವಾಗ ನಾವು ನಮ್ಮ ಅಂಗಡಿಯಲ್ಲಿ 1000 ರೂಪಾಯಿ ಕೆಜಿ ಮಾರ್ತೀವಿ. ಅಂದರೆ ಎಷ್ಟು ನುಗ್ಗಿ ಸೊಪ್ಪು ಬರುತ್ತೆ, ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತ ನಾನು ಲೆಕ್ಕ ಇಟ್ಟಿಲ್ಲ. ನಾನು ಎಲ್ಲದು ಇದು ಚೌ ಪ್ಲಾಟ್ ಸರ್, ಇಷ್ಟೇ ಅಂತಲ್ಲ, ಎಲ್ಲದೂ ಸೇರಿಸಿದಾಗ ಅದ್ಭುತ ಆಗುತ್ತೆ. ನಾವು ಖುಷಿಯಿಂದ ಜೀವನ ಮಾಡ್ತಕ್ಕಂಥದ್ದಷ್ಟು ಅಂತೂ ಬಂದೇ ಬರುತ್ತೆ. ಇದು ಕವಳೆ ಗಿಡ, ಇದು ಬೇಲಿಗೆ ನಾವು ಹಾಕ್ಯಬೋದು. ಇಲ್ಲಿ ಬೇಲಿ ಇತ್ತು, ಈ ಬೇಲಿ ತೆಗೆದು ಆ ಕಡೆ ಸೈಡ್ಗೆ ಹಾಕಿದ್ದೀವಿ. ಇಲ್ಲಿ ಈ ಹೊಲಕ್ಕೆ ಹೋಗ್ಲಿಕ್ಕೆ ಜಾರು ಮಾಡ್ಕೊಂಡಿದ್ವಿ. ಈ ಕವಳೆ ಹಣ್ಣಿನಲ್ಲಿ ನಾನು ಬೆಂಗಳೂರು ಮೇಳಕ್ಕೆ ಹೋದಾಗ ಅಲ್ಲಿ ಒಬ್ಬ ಮಹಿಳೆ ಬಂದು ಈ ಕವಳೆ ಹಣ್ಣಿನ ಬಗ್ಗೆ ಮಾಹಿತಿ ಕೊಟ್ಟರು. ನನಗೆ ಅಗಾಧವಾದ ಮಾಹಿತಿ, ಮಹಿಳೆಯರ ಋತುಚಕ್ರದ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣ ಕವಳೆ. ಇದನ್ನು ಯಾಕೆ ನಮ್ಮ ಅಡವಿಯಲ್ಲಿ ಬೆಳೀತೈತಲ್ಲ, ನಾವು ಯಾಕೆ ಹಾಕಬಾರ್ದು ಅನ್ನೋ ಒಂದು ಭಾವನೆ ಬಂತು. ಅರಬಾವಿ ಯೂನಿವರ್ಸಿಟಿಗೆ ಹೋಗಿ ಗಿಡಗಳು ತಗೊಂಡು ಒಂದು 10-15-20 ಕವಳೆ ಗಿಡಗಳು ಹಾಕಿದ್ದೀವಿ. ಅದರಲ್ಲಿ ಒಂದು 5-6 ಹೋಗಿದ್ದಾವೆ, ಒಂದು 15 ಇರಬಹುದು. ಇವನ್ನ ನಾವು ಮುಂದಿನ ದಿನಗಳಲ್ಲಿ ನೋಡಬೇಕು. ಈ ಕವಳೆ ಕಾಯಿ, ಉಪ್ಪಿನಕಾಯಿ, ಜಾಮು ಅದೆಲ್ಲ ಮಾಡಬಹುದು. ಇದು ಸೀತಾಫಲ, ಇದು ಬೆಟ್ಟದಲ್ಲಿ ಮತ್ತು ಸೀತಾಫಲ ಮಿಕ್ಸ್ ಮಾಡಿರ್ತಕ್ಕಂಥದ್ದು. ಈ ಮಧ್ಯೆ ಎಲ್ಲ ಹುಲ್ಲಿನ ಗಿಡಗಳು ಅವೆಲ್ಲ ಹಾಕ್ಕೊಂಡಿದ್ದೀವಿ. ಇದು ಒಂದು ಸೀಸನ್ನಾಗೆ, ಇದು ಒಂದು ಸೀಸನ್ನಾಗೂ ಬರುತ್ತೆ. ಬೆಟ್ಟದಲ್ಲಿನ ಸ್ವಲ್ಪ ಸೌಳು ಭೂಮಿ, ಕರಳು ಭೂಮಿ ಇರೋದರಲ್ಲಿ ಬೆಟ್ಟದಲ್ಲಿ ಚೆನ್ನಾಗಿ ಬರುತ್ತೆ. ಸೀತಾಫಲಕ್ಕಂತೂ ಸ್ವಲ್ಪ ಮರಳು ಮಿಶ್ರಿತ ಕೆಂಪು ಭೂಮಿ, ಸ್ವಲ್ಪ ಕಲ್ಲು ಇರತಕ್ಕಂಥ ಭೂಮಿನೇ ಶ್ರೇಷ್ಠ. ಇದು ಕರಳು ಭೂಮಿಯಲ್ಲಿ ಸರಿ ಬರೋದಿಲ್ಲ. ಇದು ಮಾಡಿ ನೋಡಿದ್ವಿ ಬೇರೆ ಹೊಲದಲ್ಲಿ. ನಾನು ಸೀತಾಫಲಕ್ಕೆ ಸ್ವಲ್ಪ ಯೋಗ್ಯವಾದ ಭೂಮಿನೇ ಬೇಕು. ಬೆಟ್ಟದಲ್ಲಿಗೆ ಎಂಥ ಭೂಮಿ ಆದರೂ ನಡೀತೈತೆ, ಸೌಳು ಭೂಮಿನೂ ನಡೀತೈತೆ. ನಾವು ಏನಾದರೂ ಮಾಡಬೇಕಾದ್ರೆ ಮಣ್ಣು ಹೇಗಿರಬೇಕು ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ. ನಾನು ನಿಂತಿರುವ ಜಾಗದ ಹಿಂದೆ ಸ್ವಲ್ಪ ಕೆಂಪು ಮಣ್ಣು ಕಾಣಿಸ್ತಾ ಇದೆ, ಇಲ್ಲಿಂದ ಈ ಕಡೆಗೆ ಬಿಳಿ ಮಣ್ಣು ಕಾಣಿಸ್ತಾ ಇದೆ. ಈ ಬಿಳಿ ಮಣ್ಣನ್ನ ಕೆಂಪು ಮಣ್ಣು ಮಾಡಿದರು ನಾವೇ, ಕೆಂಪು ಮಣ್ಣನ್ನ ಬಿಳಿ ಮಣ್ಣು ಮಾಡೋರು ನಾವೇ, ಎಲ್ಲದಕ್ಕೂ ನಾವೇ ಕಾರಣ. ಇಲ್ಲಿ ಈ ಮಣ್ಣು ಸುಮಾರು ಅಂತ ಅಂತೀವಿ, ಸತ್ಯ. ಇಲ್ಲಿ ಬೇರಿನ ಬೆಳವಣಿಗೆ ಕಡಿಮೆ, ಏರಿಯೇಷನ್ ಕಡಿಮೆ, ಸೌಳು ಭೂಮಿ, ಇಲ್ಲಿ ಏನು ಬೆಳೆಯಲ್ಲ ಅಂಬೋದು ಸತ್ಯ. ಇಲ್ಲಿ ಆ ಸೌಳಿನಲ್ಲೂ ಬೆಳೀತಕ್ಕಂಥ ಬೆಳೆಗಳನ್ನೇ ನಾವು ವಿನ್ಯಾಸ ಮಾಡಿದಾಗ ಅಲ್ಲಿನೂ ನಮ್ಮದು ಒಂದು ಉತ್ಪನ್ನವನ್ನು ತೆಗಿಬೋದು, ಆಹಾರ ಭದ್ರತೆಯೂ ಕಾಪಾಡ್ಬೋದು. ಇಲ್ಲಿ ಮಣ್ಣು ಸುಮಾರು ಅನ್ನೋದು, ಮಣ್ಣನ್ನು ನಾವು ಅನ್ನಪೂರ್ಣೆ ಅಂದಿದ್ದೀವಿ, ಗೌರಿ ಅಂದಿದ್ದೀವಿ, ಆ ದೇವರು ಅಂತ, ಭೂಮಿ ತಾಯಿ ಅಂತ ಪೂಜೆ ಮಾಡ್ತೀವಿ. ಈ ಅಮ್ಮ ಇದು ಚೆನ್ನಾಗಲ್ಲ, ಇದು ಚೆನ್ನಾಗಲ್ಲ ಅನ್ನೋದು ಬಿಟ್ಬಿಟ್ಟು ನಾವು ಈ ಭೂಮಿ ಎಲ್ಲದೂ ಒಳ್ಳೆಯದೇ, ಈ ಮಣ್ಣಿನ ಗುಣಧರ್ಮಗಳಲ್ಲಿ ಏನು ಬೆಳಿಬೋದು ಅಂತ ಯೋಚನೆ ಮಾಡಬೇಕು ನಾವು. ಆ ಮಣ್ಣಿನ ಗುಣಧರ್ಮದಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನೇ ವಿನ್ಯಾಸ ಮಾಡ್ಕೊಂಬಿಟ್ರೆ ಭೂಮಿಯಲ್ಲಿ ನಾವು ಮಡಿವಂತಿಕೆ ಮಾಡುವ ಅವಶ್ಯಕತೆ ಇಲ್ಲ. ಅದನ್ನು ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡೋ ಬದಲು
ಪಾಸಿಟಿವ್ ಆಗಿ ತಗೊಂಡ್ಬಿಟ್ಟು ಆ ಭೂಮಿನ ಉತ್ಕೃಷ್ಟ ಮಾಡೋದು ಹೇಗೆ, ಕೆಟ್ಟಿದೆ ಸರಿಪಡಿಸುವುದು ಹೇಗೆ, ಅಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನೇ ಹಾಕಿಬಿಟ್ರೆ ಅದು ಸರಿನೇ ಹೋಗಿಬಿಡುತ್ತೆ. ನಾವಿಲ್ಲೊಂದು ಗುಂಡಿ ಮಾಡಿದ್ದೀವಿ, ನಿಮಗೆ ಕಾಣಿಸ್ತಾ ಇದೆ, ಸುತ್ತಮುತ್ತಲು ಕಲ್ಲು ಸುತ್ತಮುತ್ತಲು ಮಣ್ಣು ಹಚ್ಚಿಬಿಟ್ಟಿದ್ದೀವಿ. ಇದು ಅತೀ ಲೆಸ್ ಇನ್ವೆಸ್ಟ್ಮೆಂಟ್ನಲ್ಲಿ 1,500 ಲೀಟ್ರದ ಸಾಮರ್ಥ್ಯದ ಒಂದು ಇದು ಒಂದು ಗುಂಡಿ ಮಾಡ್ತಾ ಇದ್ದೀವಿ. ಇನ್ನು ಪೂರ್ಣ ಆಗಿಲ್ಲ ಈ ಕೆಲಸ. 1,500 ಲೀಟರ್ ಸಾಮರ್ಥ್ಯದ ಈ ಒಂದು ಅಳತೆಯ ಗುಂಡಿಗೆ ನಾವು ಮಾಡ್ತಕ್ಕಂಥ ಖರ್ಚು ಹೆಚ್ಚು ಅಂದರೆ 1,500 ರೂಪಾಯಿ. ಅಂದರೆ 1 ಲೀಟ್ರಿಗೆ 1 ರೂಪಾಯಿ ಬತ್ತು. ನಾವು ಅದೇ ಸಿಂಟೆಕ್ಸ್ ಡ್ರಮ್ ತಗೊಂಬಕ್ಕೆ ಹೋದರೆ ಸುಮಾರು 3 ರೂಪಾಯಿ ಬರುತ್ತೆ. ಇಲ್ಲಿ ಆ ವೆಚ್ಚನೂ ಉಳಿತಾಯ ಆಯಿತು, ಭೂಮಿ ಒಳಗಿರುತ್ತೆ, ನಮಗೆ ನಿರಂತರತೆ ಇರುತ್ತೆ, ಅನುಕೂಲ ಆಗುತ್ತೆ. ಈ ಗುಂಡಿ ಯಾಕೆ ಮಾಡಿದ್ವಿ ಅಂದರೆ, ನನ್ನದು ದನಗಳಿರೋದ್ರಿಂದ ಗೋಬರ್ ಗ್ಯಾಸ್ ಇರೋದ್ರಿಂದ ಸ್ಲರಿ ಸಾಕಷ್ಟು ಬರುತ್ತೆ. ಆ ಸ್ಲರಿನ ಇಲ್ಲಿಗೆ ಡಂಪ್ ಮಾಡಿಕೊಂಡ್ಬಿಟ್ಟು ಈ ಮಳೆ ಬಂದಾಗ ನಮಗೆ ವಾತಾವರಣ ಅನುಕೂಲ ಆದಾಗ ಆ ಸ್ಲರಿನ ಗಿಡಗಳಿಗೆಲ್ಲ ಹಾಕಬೇಕು. ಮುಂದಿನ ಅಂತ ಚಿಕ್ಕವಿದ್ದಾಗ ಗಿಡಗಳಿಗೆ ನಾವು ಚಿಕ್ಕ ಮಕ್ಕಳಿಗೆ ಹಾಲು ಕುಡಿಸ್ತೀವಿ, ಬ್ರೆಡ್ಡು ತಿನ್ನಿಸ್ತೀವಿ, ಮೃದುವಾದ ಆಹಾರಗಳನ್ನು ಕೊಟ್ಟು ದೊಡ್ಡವರು ಮಾಡ್ತೀವಿ. ದೊಡ್ಡವಾದ ಮೇಲೆ ಅವೆಲ್ಲ ಬೇಕಾಗಿಲ್ಲ, ರೊಟ್ಟಿ ಮುದ್ದೆ ಬೇಕಾಗುತ್ತೆ ಅವಾಗ. ಹಂಗೆ ಗಿಡದ ವಯೋಮಾನಕ್ಕೆ ತಕ್ಕಂಥ ವ್ಯವಸ್ಥೆಗಳನ್ನು ನಾವು ಪೂರ್ವಭಾವಿಯಾಗಿ ನಿರ್ಮಿಸಬೇಕಾಗುತ್ತದೆ ಅನ್ನುವ ಚಿಂತನೆ ಇಟ್ಕೊಂಡ್ಬಿಟ್ಟು ಈ ಗುಂಡಿಗಳನ್ನು ಮಾಡಿದ್ವಿ. ಮುಂದೆ ಇದಕ್ಕೆ ಸ್ಲರಿ ತಗೊಂಡು ಬಂದು ಇದರೊಳಗೆ ಬಿಟ್ಟು ಇದನ್ನು ಪ್ರತಿ ಗಿಡಕ್ಕೆ ಅಲ್ಲಿನೇ ಕೊಯ್ದು ಅಲ್ಲಿ ಇರ್ತಕ್ಕಂಥ ಹುಲ್ಲನ್ನೇ ಅಲ್ಲಿ ಮುಚ್ಚಿಗೆ ಹಾಕೋದು, ಅಲ್ಲಿನೇ ಈ ಗೋಬರ್ ಗ್ಯಾಸ್ ಸ್ಲರಿ ಆಗ್ತಕ್ಕಂಥದ್ದು. ಈ ಚಿಂತನೆ ಮಾಡಬೇಕು ಅನ್ನುವ ಒಂದು ದೂರಗಾಮಿ ಆಲೋಚನೆಯಿಂದ ಇದನ್ನು ನಿರ್ಮಿಸಿಕೊಂಡಿದ್ದೇನೆ. ಇದು ಹರಳಿನ ಗಿಡ. ಇದು ಹಿಂದಿನ ವರ್ಷದಲ್ಲಿ ಬೀಜ ಹಾಕಿದ್ದು. ಇಲ್ಲೊಂದು ಕಾಣಿಸ್ತದೆ, ಅಲ್ಲೊಂದು ಕಾಣಿಸ್ತದೆ, ಅಲ್ಲೊಂದು ಕಾಣಿಸ್ತದೆ. ಈ ಹರಳು ಅತಿ ಮುಖ್ಯ. ಯಾಕೆ ಅಂತಂದರೆ ಇದನ್ನು ಬೇಲಿಗೆ ನಾವು ಹಾಕಿದರೆ ಈ ದನಗಳು ಬರ್ತಕ್ಕಂಥದ್ದು ತಪ್ಪುತ್ತೆ. ಆಮೇಲೆ ಇನ್ನೊಂದು ಭಾಳ ಒಳ್ಳೆಯ ವಿಷಯ ಅಂತಂತಂದರೆ, ಇಲ್ಲಿಂದ ಒಂದು 25 ಕಿಲೋಮೀಟ್ರದಲ್ಲಿ ಚಿಕ್ಕಬಂಟ್ನಹಳ್ಳಿ ಅಂತ, ಅಲ್ಲಿ ಒಬ್ಬ ರೈತ ಈ ವರ್ಷದ ಹರಳಿನ ಗಿಡನ ಮುಂದಿನ ವರ್ಷಕ್ಕೆ ಹಾಗೆ ಬಿಟ್ಕೊಂಬಿಟ್ಟ, ಅಕ್ಕಡಿ ಹಾಕಿದ್ದ. ಅಂದರೆ ಕೃಷಿಯ ಎಲ್ಲ ವೆಚ್ಚಗಳನ್ನು ಅರಳೆ ನಿರ್ವಹಣೆ ಮಾಡಿತು. ಈಗ ಅರಳು ಬರಲಿಕ್ಕೆ ಅಲ್ಲಿನ್ನು ಭಾಳ ಟೈಮ್ ಬೇಕು. ಇಲ್ಲೆಲ್ಲ ನಾವು ಅರಳನ್ನ ಮುರ್ಕೊಂಡು ಹೋಗಿದ್ದೀವಿ ಮನೆಗೆ. ಹೀಗೆ ಈ ಹರಳು ಬಹುಪಯೋಗಿ, ಅಂದರೆ ಬಹುವಾರ್ಷಿಕವಾಗಿ ಬೆಳಿಬೇಕು. ಒಂದೇ ವರ್ಷಕ್ಕೆ ನಾವೇನು ಮಾಡ್ತೀವಿ, ಕೊಯ್ಕೊಂಡು ಕೈ ಬಿಟ್ಬಿಡ್ತೀವಿ. ಇದನ್ನು ಬಹುವಾರ್ಷಿಕವಾಗಿ ಬೆಳೆದಲ್ಲಿ ಅರಳೂ ನಮಗೆ ಲಾಭದಾಯಕ, ನಮ್ಮ ಉಪಖರ್ಚುಗಳಿಗೆ ಇದು ಒಂದು ಆದಾಯದ ಮೂಲ ಆಗುತ್ತೆ. ನಮಗೆ ಬೇಕಾಗ್ತಕ್ಕಂಥ ಎಣ್ಣೆ, ಏನು ಔಳೆಣ್ಣೆ ಬೇಕಲ್ಲ, ನಾವು ಹಾಲು ಕರೀಲಿಕ್ಕೆ ಕೈಗೆ ಒಂಚೂರು ಎಣ್ಣೆ ಹಚ್ಕೊಂತೀವಿ, ಆ ಎಣ್ಣೆನೂ ಇದ್ರಾಗೆ ನಮಗೆ ಸಿಗ್ತದೆ. ಇದು ಲಕ್ಕಿ ಗಿಡ. ಈ ಲಕ್ಕಿ ಸೊಪ್ಪು ಸಸ್ಯಜನ್ಯ ಔಷಧಿಗಳಲ್ಲಿ ನಾವು ಬಳಕೆ ಮಾಡ್ಕೊತೀವಿ. ದಶಪರ್ಣಿ ಕಷಾಯ ಅಂತ ಮಾಡ್ತೀವಿ. ಅದರ ಲಕ್ಕಿ ಒಂದು ಅತ್ಯುತ್ಕೃಷ್ಟ ಔಷಧಿ ಗುಣ ಇರತಕ್ಕಂಥ ಗಿಡ. ಇದನ್ನು ನಾವು ಬೇಲಿಗೆ ಬಳಸ್ತಕ್ಕಂಥ ಪದ್ಧತಿ ನಮ್ಮ ಪೂರ್ವದಲ್ಲಿ ಇತ್ತು. ಲಕ್ಕಿ, ಆಮೇಲೆ ಇನ್ನೂ ಕಳ್ಳಿ, ಆಮೇಲೆ ಪಾಪಸ್ ಕಳ್ಳಿ, ಆಮೇಲೆ ಕತ್ತಾಳಿ, ಆಮೇಲೆ ಇನ್ನೊಂದು ಆಡುಸೋಗೆ, ಇವೆಲ್ಲ ಇದ್ವು. ಇವೆಲ್ಲವೂ ಸುಮ್ಮನೆ ಮಾಡಿಲ್ಲ. ಈ ಆಡುಸೋಗೆ ನಮ್ಮ ಎಲೆಬಳ್ಳಿಗಳು ಸುತ್ತ ಆಗ್ತಾಯಿದ್ದಾರೆ. ಎಲೆಬಳ್ಳಿಗಳು ಸುತ್ತ ಯಾಕೆ ಆಗ್ತಿರಪ್ಪ ಅಂತಂದರೆ ಬೂದಿ ರೋಗ ಬರೋದಿಲ್ಲ ಅಂತ ಹೇಳ್ತಾರೆ ಅಲ್ಲೇ ರೈತರು. ಹಿಂಗೆ ಇದನ್ನು ನಾವು ಈ ಸಸ್ಯಜನ್ಯ ಔಷಧಿಗಳಲ್ಲಿ ಬಳಸೋದ್ರಿಂದ ಭಾಳ ಅನುಕೂಲ. ಇದನ್ನ ಹೆಣ್ಮಕ್ಳು ತಲೆಗೆ ಹಿಂಗೆ ಮುಡ್ಕೊಂತಾರೆ ಎಲ್ಲೇನ ಇದು ಸಿಕ್ಕರೆ, ಇದ್ರ ಸ್ಮೆಲ್ಗೆ ತಲೆಗೆ ಏನು ಬರೋಲ್ಲ. ಈ ರೀತಿ ಥ್ರಿಪ್ಸು ಮೈಟ್ಸು ಇಂಥವನ್ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿನೂ ಇದಕ್ಕಿರುತ್ತೆ. ಅದಕ್ಕಾಗಿ ಎಲ್ಲೇ ಹೋಗಿ ಕಿತ್ಕೊಂಬರೋದಕ್ಕಿಂತ ನಮ್ಮ ಹೊಲ್ದಾಗ ಯಾಕೆ 10-6 ಗಿಡ ಹಾಕ್ಯಬಾರ್ದಂತ ಲಕ್ಕಿಗೂ ಒಂದು ನಾನು ಬೇಲಿಯಲ್ಲಿ ಒಂದು 10-6 ಗಿಡಕ್ಕೆ ಅವಕಾಶ ಮಾಡಿಕೊಟ್ಟಿನಿ ಸರ್. ಇದು 9 ಲಕ್ಷ ಲೀಟರ್ ನೀರನ್ನು ಶೇಖರಿಸ್ತಕ್ಕಂಥ ಕೃಷಿ ಹೊಂಡ. ಈ 2 ವರ್ಷ ಈ ಕೃಷಿ ಹೊಂಡ ತುಂಬೇ ಇಲ್ಲ. ಇಲ್ಲಿಯ 1-2 ಎಕರೆ ನೀರು ಒಂದು ಸ್ವಲ್ಪ ಬಂದಿದ್ದಾವೆ, ಇಲ್ಲಿಯವರೆಗೆ ಇದು ತುಂಬೇ ಇಲ್ಲ. ಅಂತರ್ಜಲ ಹೆಚ್ಚಾಗಬೇಕು. ಈ ಒಂದು ಕೃಷಿಯಲ್ಲಿ ಈ ಕೃಷಿ ಹೊಂಡದಾಗ ನೀರು ಶೇಖರಣೆ ಆದಾಗ ನಮಗೆ ನೀರು ಇಲ್ಲದಾಗ ಇದನ್ನು ಬಳಕೆ ಮಾಡ್ಕೋಬೇಕು ಅಂತ ಸರ್ಕಾರದ ಒಂದು ಯೋಜನೆಯಲ್ಲಿ ಇದನ್ನು ಮಾಡಿಕೊಂಡೆ. ನಮಗೆ ಈ ಕೃಷಿ ಹೊಂಡ ತುಂಬತಕ್ಕಂಥ ನೀರು ಬರ್ತಾ ಇಲ್ಲ, ಯಾಕಂದರೆ ಸ್ಟ್ರಂಚ್ ಕಂಪೌಂಡ್ ಮೆಥಡ್ ಮಾಡಿಬಿಟ್ಟಿದ್ದೀವಿ. ನೀರನ್ನ ಅಲ್ಲೆಲ್ಲೆಲ್ಲೇ ತಡೆ ಹಿಡಿದು ಬಿಡ್ತೀವಲ್ಲ. ಇದು ಹೆಚ್ಚು ದೊಡ್ಡ ಮಳೆ ಬಂದರೆ ಇದು ನಮಗೆ ಭಾಳ, ಇಲ್ಲೊಂದು ಬೋರ್ ಇದೆ, ಬೋರ್ ರೀಚಾರ್ಜ್ ಆಗುತ್ತೆ ಅಂತ ಮಾಡ್ಕೊಂಡೆ.
ಇದು 400 ಅಡಿ ಬೋರು, ಪಕ್ಕದಲ್ಲೆಲ್ಲ 800 ಅಡಿ ಬೋರು. ಈ ಬೋರ್ ಫೇಲ್ ಆಗಿರ್ತಕ್ಕಂಥ ಬೋರು ರೀಚಾರ್ಜ್ ಆಗೈತೆ ಅಂತ ಅಂದ್ಕೊಂಡು ನಾನು ಪಂಪು ಮೋಟ್ರ್ ಇಳಿಸಿದೆ. ಆ ಪಂಪು ಮೋಟ್ರೂ ಅದರೊಳಗೆ ಉದುರೋಗ್ಬಿಟ್ಟು ಇದು ಉಪಯೋಗಕ್ಕೆ ಬರೋದಂಗೆ ಆಗಿದೆ. ಈ ಕೃಷಿ ಹೊಂಡ ನನಗೆ ಖುಷಿ ಕೊಟ್ಟಿದೆ. ಇದು ತುಂಬಿದಾಗ ಇದು ನೋಡೋದೇ ಒಂದು ಖುಷಿ. ಇದು ನೀರು ಹೆಚ್ಚಾದಾಗ ಇದಕ್ಕೆ ನಾವು ಬಳಸ್ಕೊಂಬಲೂಬೋದು ಮುಂದಿನ ದಿನಗಳಲ್ಲಿ. ತುಂಬಿಲ್ಲ, ಈಗ 2 ವರ್ಷನೂ ನೀರು ತುಂಬಿಲ್ಲ, ಬಳಸ್ಕೊಂಡು ಇಲ್ಲ. ಆತ್ಮೀಯರೇ, ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಅಥವಾ ಬಯಲುಸೀಮೆಯಲ್ಲಿ ಟ್ರೆಂಚ್ ಕಮ್ ಬಂಡ್ ಮೆಥಡ್ ಅನ್ನ ಮಾಡಿಕೊಂಡು ಹಣ್ಣಿನ ಬೆಳೆಗಳು ಅರಣ್ಯ ಮರಗಳನ್ನು ಬೆಳ್ಕೊಂಡು ನಮ್ಮ ರೈತರು ಆದಾಯವನ್ನು ಗಳಿಸಬಹುದು. ಸಜ್ಜನ್ ಸರ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.